ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆಯಿಂದ ಗಳದ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ 3.50 ಲಕ್ಷ ರೂಪಾಯಿ ವೆಚ್ಚದ ಪೆವರ್ ಬ್ಲಾಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ನಿಪ್ಪಾಣಿ ತಾಲೂಕಿನ ಗಳದ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಪಂಚಾಯತಿಯ ಆರೋಗ್ಯ ವಿಭಾಗದಿಂದ ಮಂಜೂರಾದ 3.50 ಲಕ್ಷ ರೂಪಾಯಿ ವೆಚ್ಚದ ಪೆವರ್ ಬ್ಲಾಕ್ ನಿರ್ಮಾಣ ಕಾಮಗಾರಿಗೆ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖಾ ಭರತ್ ಕೋಣೆ ಹಾಗೂ ಉಪಾಧ್ಯಕ್ಷರಾದ ಪೂಜಾ ಹೆಗಡೆ ಇವರ ಹಸ್ತದಿಂದ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬೋಧ್ ಜಿಲ್ಲಾ ಪರಿಷತ್ ಸದಸ್ಯ ರಾಜೇಂದ್ರ ಪವಾರ್ ಅವರು ಮಾತನಾಡಿ, ಈಗಾಗಲೇ ವಿವಿಧ ಯೋಜನೆಯಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ನಿಧಿಗೆ ಮಂಜೂರು ಪಡೆದು ಕಾಮಗಾರಿಗಳು ಪೂರ್ಣಗೊಂಡಿವೆ. ಸದ್ಯ ಆರೋಗ್ಯ ಕೇಂದ್ರದ ಮುಂಭಾಗದ ರಸ್ತೆಯಲ್ಲಿ ಪೆವರ್ ಬ್ಲಾಕ್ ಕಾಮಗಾರಿಗೆ ಚಾಲನೆ ನೀಡಿ ಗುತ್ತಿಗೆದಾರ ವಿನಯ್ ಕೋರೆಯವರಿಗೆ ಈ ಸಂದರ್ಭದಲ್ಲಿ ಉತ್ತಮ ದರ್ಜೆ ಕಾಮಗಾರಿ ಆಗಬೇಕೆಂದು ತಿಳಿಸಿದರು. ಇವತ್ತು ಒಂದು ಸಿಹಿ ಸುದ್ದಿ, ಯಾಕಂದ್ರೆ ಇವತ್ತು ಜಿಲ್ಲಾ ಪಂಚಾಯಿತಿಯ ಆರೋಗ್ಯ ಇಲಾಖೆಯ ವಿಶೇಷ ಅನುದಾನದಡಿಯಲ್ಲಿ ನಮ್ಮ ಗಳತಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 3.5 ಲಕ್ಷದಷ್ಟು ಅನುದಾನ ಇವತ್ತು ಮಂಜೂರಾಗಿದೆ. ಆ ಮಂಜೂರಾದ ತಕ್ಷಣ ಇವತ್ತು ಪೂಜಾ ಕಾರ್ಯಕ್ರಮನೂ ಕೂಡ ಹೊಸದಾಗಿ ಚುನಾಯಿತರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಭರತ್ ಕೋಣೆ ಮತ್ತು ಉಪಾಧ್ಯಕ್ಷರಾಗಿ ಪೂಜಾ ಬಾಳಸಾಹೇಬ್ ಹೆಗಡೆ ಇವರ ಅಮೃತ ಹಸ್ತದಿಂದ ಇವತ್ತು ಇವು ಪ್ರಾರಂಭ ಮಾಡಿದ್ದೇವೆ. ಇದೇ ರೀತಿಯಾಗಿ ಗಳತಗದಲ್ಲಿ ಬರ್ತಕ್ಕಂಥ ದಿನಮಾನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಿರ್ಬೋದು, ನೂತನವಾಗಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ಮತ್ತು ಹಿರಿಯರಾಗಿರ್ತಕ್ಕಂಥ ಆನಂದಣ್ಣ ಇರ್ಬೋದು, ಸಂಜೀವನ ಇರ್ಬೋದು, ಬಸವನ ಇರ್ಬೋದು, ಇಲ್ಲಿರ್ತಕ್ಕಂಥ ರಮೇಶನ ಇರ್ಬೋದು, ಪ್ರಕಾಶನ ಗಿಂಡೆ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಗಳತಗದ ಸರ್ವಾಂಗೀಣ ವಿಕಾಸದತ್ತ ಒಯ್ಯಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೇವಂತ ಪ್ರಾಮಾಣಿಕವಾಗಿ ಹೇಳುತ್ತಾ ಇವತ್ತು ಆರೋಗ್ಯ ಇಲಾಖೆಯ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಮಂಜೂರದಕ್ಕಿಂತ ಫೇವರ್ ಬ್ಲಾಕ್ ಮತ್ತು ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಲ್ಪ ಪ್ಲಾಸ್ಟರ್ನು ಎಲ್ಲ ಉಚ್ಚಿ ಹೋಗಿದೆ, ಪ್ಲಾಸ್ಟರ್ ಮಾಡ್ತಾರೆ, ಅದೇ ರೀತಿಯಾಗಿ ಫೇವರ್ಸ್ನು ಕೊಡ್ತಾರೆ. ಈ ಕೆಲಸವನ್ನು ಕೂಡ ನಮ್ಮ ಮಿತ್ರರಾಗಿರ್ತಕ್ಕಂಥ ವಿನಯ್ ಕೋರೆ ಇವರಿಗೆ ಕೊಟ್ಟಿರ್ತೇವೆ. ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಗಳತಗಾಕಿರ್ಬೋದು ಮತ್ತು ನನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರ್ಬೋದು ಪ್ರಾಮಾಣಿಕವಾಗಿ ಎಲ್ಲ ಯೋಜನೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ತಮ್ಮ ಮೂಲಕ ಹೇಳಿ ಇವತ್ತಿನ ಈ ಪ್ಯೂರ್ ಬ್ಲಾಕ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಳತ ಗ್ರಾಮರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಗಳತ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಭೋ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜು ಅಣ್ಣ ಪೂವಾರಿ ಅವರು 4 ಲಕ್ಷಗಳ ಅನುದಾನ ಕೊಟ್ಟು ಮಂಜೂರು ಮಾಡಿದ್ದಕ್ಕಾಗಿ ಗಳತ ಗ್ರಾಮದ ಸರ್ವರ ವತಿಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡುತ್ತೇನೆ. ಸಮಾರಂಭದಲ್ಲಿ ಗಳದ್ಕ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸುರೇಖಾ ಕೋಣೆ ಹಾಗೂ ಪೂಜಾ ಹೆಗಡೆಯವರಿಗೆ ಶಾಲ್ ಹಾಗೂ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಶೋಕ್ ಗಿಂಡೆ, ಪ್ರಕಾಶ್ ಗಿಂಡೆ, ಬಸವರಾಜ್ ಪಾಟೀಲ್, ಸಂಜಯ್ ಚೌಗ್ಲೆ, ರಮೇಶ್ ಪಾಟೀಲ್, ಬಾಳು ಹೆಗಡೆ, ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಶಲ್ಯಾಗೋಳ್, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕೇಂದ್ರದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.